आमच्या यूट्यूब चॅनलला जॉईन व्हा व ICB न्यूजला सबस्क्राईब करा. बेल आयकॉनला प्रेस करा व बेल आयकॉनला प्रेस केल्यामुळे आमच्या बातम्या आपल्यापर्यंत सतत पोहोचतील. 4 दिवसात खडकलाट येथे होणार 25 बेडची कोविड सेंटर. माजी खासदार प्रकाश हुक्केरी आणि आमदार गणेश हुक्केरी यांचे प्रयत्न. खडकलाट परिसरातील कोरोना रुग्णांना सोयीचे करण्यासाठी माजी खासदार प्रकाश हुक्केरी आणि आमदार गणेश हुक्केरी यांनी स्वतःच्या प्रयत्नातून प्राथमिक आरोग्य केंद्रात 25 बेडचे कोविड सेंटर सुरू करण्यात येत आहे. त्यासाठी 13 बेड आरोग्य केंद्रात दाखल झाले असून 4 दिवसात कोविड सेंटर सुरू होणार असल्याने ग्रामस्थांतून समाधान व्यक्त करण्यात येत आहे. गेल्या 8 दिवसापूर्वी सदलगा येथील कोविड सेंटरच्या उद्घाटन प्रसंगी माजी खासदार प्रकाश हुक्केरी यांनी खडकलाट आणि पट्टनकुडी येथे 25 बेडचे कोविड सेंटर सुरू करणार असल्याचे सांगितले होते. त्यानुसार खडकलाट येथील प्राथमिक आरोग्य केंद्रात 25 बेडच्या कोविड सेंटरच्या कामाला प्रारंभ करण्यात आले आहे. ऑक्सिजनसाठी पाईपलाईन करण्यात येणार असून येत्या 4 दिवसात कोविड सेंटरच्या कामाला गती मिळणार आहे. लवकरच सर्व रुग्णांच्या साठी कोविड सेंटर सज्ज होणार आहे. या सेंटरसाठी हुक्केरी परिवारांच्या अन्नपूर्णेश्वरी फाउंडेशन कडून स्वतंत्र 1 MBBS डॉक्टर, नर्स आणि 3D ग्रुपच्या कर्मचाऱ्यांची नेमणूक करण्यात येणार आहे. यामुळे सर्वत्र समाधान व्यक्त करण्यात येत आहे. BSNL संचालक राकेश चिंचणे आणि ग्रामपंचायत उपाध्यक्ष कुमार पाटील यांनी कोविड सेंटर निर्माण करून परिसरातील रुग्णांची सेवा केल्याबद्दल माजी खासदार प्रकाश हुक्केरी, आमदार गणेश हुक्केरी यांचे आणि अन्नपूर्णेश्वरी फाउंडेशनचे खडकलाट ग्रामस्थांच्या वतीने कृतज्ञता व्यक्त केले. माजी खासदार प्रकाश हुक्केरी ಮತ್ತು ಶಾಸಕರಾದ ಗಣೇಶನ ಹುಕ್ಕೇರಿ ಅವರ ಪ್ರಯತ್ನದಿಂದ ಸದಲಗಾದಲ್ಲಿ ಹೇಳಿದಂತೆ 25 ಬೇಡದು ಖಡಕ್ಲಾಟ್ ಕೋವಿಡ್ ಸೆಂಟರ್ ಅನ್ನು ಕೆಲಸವನ್ನು ಪ್ರಾರಂಭ ಮಾಡಲಾಗಿದೆ. ಅದಕ್ಕಾಗಿ ಖಡಕ್ಲಾಟ ಗ್ರಾಮಸ್ಥರ ವತಿಯಿಂದ ಪ್ರಕಾಶನ ಹುಕ್ಕೇರಿ ಹಾಗೂ ಗಣೇಶನ ಹುಕ್ಕೇರಿ ಅವರ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಖಡಕ್ಲಾಟ ಗ್ರಾಮದಲ್ಲಿ ಇವತ್ತು 25 ಬೇಡದ ವ್ಯವಸ್ಥೆ ಹಾಗೂ ಆಕ್ಸಿಜನ್ ಮತ್ತು ಇನ್ನಿತರ ಏನು ಕೋವಿಡ್ ಸಲುವಾಗಿ ಸೇವಾ ಡಾಕ್ಟರ್ ಇರಲಿ ಮತ್ತು ಸಹಾಯಕರಿರಲಿ ಇದನ್ನು ಉಪಲಬ್ಧ ಮಾಡಿ ಕೊಡ್ತೇನೆ ಅಂತ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ 2 ದಿವಸದಲ್ಲಿ ಕೋವಿಡ್ ಸೆಂಟರ್ ಖಡಕ್ಲಾಟದಲ್ಲಿ ಸ್ಟಾರ್ಟ್ ಆಗುತ್ತೆ. ಕಳೆದ ವಾರ ಸದಲ್ಗಾ ಗ್ರಾಮದಲ್ಲಿ ಕೋವಿಡ್ ಸೆಂಟರ್ ಪ್ರಾರಂಭವಾಗಿದ್ದು ಅದೇ ದಿನ ಮಾನ್ಯ ಪ್ರಕಾಶಣ್ಣ ಮತ್ತು ನಮ್ಮ ನೆಚ್ಚಿನ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರು ಖಡಕ್ಲಾಟ್ ಮತ್ತು ಪಟ್ಟನಕುಡಿ ಈ ಎರಡೂ ಸೆಂಟರ್ ಕೋವಿಡ್ ಸೆಂಟರ್ ಮಾಡ್ತೇವೆ ಅಂತ ಆಶ್ವಾಸನೆ ಕೊಟ್ಟರು. ಅದೇ ಪ್ರಕಾರ ಇವತ್ತು ಖಡಕ್ಲಾಟ್ ಗ್ರಾಮಕ್ಕೆ 12 ರಿಂದ 13 ಬೆಡ್ಗಳು ಹಾಗೆ ಮುಂದಿನ ನಿರ್ಮಾಣದಲ್ಲಿ ಮುಂದಿನ 4-5 ದಿವಸದಲ್ಲಿ ಅದು ಕೋವಿಡ್ ಆಕ್ಸಿಜನ್ ಪೈಪ್ಸ್ ಮತ್ತೆ ಆಕ್ಸಿಜನ್ ಅನ್ನು ಉಪಲಬ್ಧ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಒಂದು MBBS ಮತ್ತು 3 ಜನ BSMS ಮತ್ತು 2 ಜನ ಡಿ ಗ್ರೇಡ್ ನೌಕರರನ್ನು ನೇಮಿಸ್ತೇವೆ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಈಗ ಒಂದು MBBS ಮತ್ತು 3 ಜನ BHMS ಅವ್ರನ್ನ ನೇಮಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ 4-5 ದಿವಸದಲ್ಲಿ ಈ ಕೋವಿಡ್ ಸೆಂಟರ್ ಓಪನ್ ಆಗುತ್ತೆ. ಮತ್ತು ಇನ್ನು ಖಡಕ್ಲಾಟ್ PSCಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಂದನೂ ಯಾರಿಗಾದರೂ ಕೋವಿಡ್ ಯಾರಿಗಾದರೂ ಎಮರ್ಜೆನ್ಸಿ ಆಕ್ಸಿಜನ್ ಬೆಡ್ ಅದು ಬೇಕಾದರೆ ಇಲ್ಲಿ ಉಪಲಬ್ಧ ಆಗುತ್ತೆ. ಅದಕ್ಕೆ ನಮ್ಮ ನೆತ್ತಿನ ಶಾಸಕರಿಗೆ ಮತ್ತು ಸಂಸದರ ಪ್ರಕಾಶಣ್ಣ ಹುಕ್ಕೇರಿಗೆ ಖಡಕ್ಲಾಟ್ ಎಲ್ಲ ಜನತೆಯಿಂದ ಮತ್ತು ನಮ್ಮ ಪಂಚಾಯತಿ ಮೆಂಬರ್ಸು ರಾಕೇಶನಾಗಲಿ ನಮ್ಮ ಸತೀಶನಾಗಲಿ ಇವರೆಲ್ಲರೂ ನಾವು ಫೋರ್ಸ್ ಮಾಡಿದ್ದಕ್ಕೆ ಅವ್ರು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾವೇಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕುಮಾರ್ ಪಾಟೀಲ್, BSNL ಸಂಚಾಲಕ ರಾಕೇಶ್ ಚಿಂಚಣೆ, ಮಾಜಿ ಸದಸ್ಯ ವಾಸು ಗಾವಡೆ, ಪ್ರವೀಣ್ ಪಾಟೀಲ್, ಇಲಿಯಾಸ್ ಲಾಟ್ಕರ್, ಸಂದೀಪ್ ಜಿಪ್ರೆ, ಶರದ್ ಕೋತ್, ದಿಲೀಪ್ ಶಿಂತ್ರೆ, ರೋಹಿತ್ ಯಾದವ್, ರಜನಿಕಾಂತ್ ವರಾಳೆ, ಪ್ರಹ್ಲಾದ್ ಮಾಳ್ಗೆ, ಮಹೇಶ್ ವಾಳ್ಕೆ ಆದಿನ್ಸ ಗ್ರಾಮ ಪಂಚಾಯತ್ ಸದಸ್ಯ ಉಪಸ್ಥಿತ ಹೋತೆ.